ದಿನಾಂಕ 20/10/2023 ಮಧ್ಯರಾತ್ರಿ ಮಾಲೂರು ತಾಲೂಕು ಮಾಸ್ತಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ತೀರ್ಥ ಬಂಡಹಟ್ಟಿ ಅನ್ನುವ ಒಂದು ಒಂಟಿ ಮನೆ, ಅದರಲ್ಲಿ ಸುಬ್ಬ ನರಸಯ್ಯ ಮತ್ತು ಸುಬ್ಬಲಕ್ಷ್ಮಿ ಅವರ ಹೆಂಡತಿ ಮತ್ತು ಇನ್ನೊಬ್ಬರು ಕೆಲಸಕ್ಕೆ ಮಾಡಬೇಕು, ಮೂರು ಜನ ಮಲಗಿರೋ ಸಮಯದಲ್ಲಿ. ಆ್ಯಕ್ಚುಲಿ ಸುಬ್ಬ ನರಸಯ್ಯ ಅವರ ಪಾತ್ರ ಏನಂತ ಹೇಳಿದ್ರೆ, ಸುಬ್ಬ ನರಸಯ್ಯ ಅವ್ರಿಗೆ ಒಂದು ಸುಮಾರು ಒಂದು 50-100 ಎಕರೆ ಜಮೀನಿದೆ. ಹಾಗಾಗಿ ತಂದೆ ಇಲ್ಲಿರ್ತಾರೆ, ಮಕ್ಕಳೆಲ್ಲ ಸಾಫ್ಟ್ವೇರ್ ಕಂಪ್ನಿ ಬೆಂಗಳೂರಲ್ಲಿ ನೌಕರ ಬಿಟ್ಟಿರ್ತಾರೆ. ಈ ಮಾವಿನ ಫಸಲು ಕೊಯ್ಲು ಬಂದಾದಮೇಲೆ ತುಂಬ ದುಡ್ಡು ಅವ್ರಿಗೆ ಬರ್ತಾಯಿತ್ತು. ಸೊ ಯಾರೋ ಅದನ್ನು ಅಬ್ಸರ್ವ್ ಮಾಡಿ ಈ ಮನೆಯಲ್ಲಿ ತುಂಬ ದುಡ್ಡು ಇರಬಹುದು ಅಂತ ಊಹೆ ಮಾಡಿದವರಿಗೆ ಒಂದು ತಂಡ, 10-11 ಜನ ಇರುವಂಥ ತಂಡ ರಾತ್ರಿ 20 ರಾತ್ರಿ ಬಂದು ಮನೆ ಒಳಗಡೆ ಹಾರೆ ಮತ್ತು ಪಿಕಾಸೆ ಮತ್ತು ಗಡಾರಿ ಇಂದ ಹೊಡೆದು ಅವರೆಲ್ಲ ಮಲಗಿರುವಾಗ ಡೋರ್ನ ಬ್ರೇಕ್ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಮನೆ ಒಳಗಡೆ ಹೋಗಿ ಅಜ್ಜಿಗೆ ಕೈ ಕಾಲು ಕಟ್ಟಾಗ್ತಾರೆ, ಇನ್ನೊಂದು ವ್ಯಕ್ತಿಗೂ ಸಹ ಕೈ ಕಾಲು ಕಟ್ಟೋದಕ್ಕೆ ಪ್ರಯತ್ನ ಮಾಡಿದಾಗ ಅವರು ಸೈಲೆಂಟಾಗಿ ಇರ್ತಾರೆ. ಬಟ್ ಯಾರು ಸುಬ್ಬ ನರಸಯ್ಯ ಇದ್ದಾರೆ ಅವರು, ಇವ್ರು ಯಾರು ಇಷ್ಟೊತ್ತಿಗೆ ಯಾರು ಬಂದರು ಅಂತ ಯೋಚನೆ ಮಾಡುವ ಸಂದರ್ಭದಲ್ಲಿ ನೀವು ಅವ್ರ ತಲೆಗೆ ರಾಡ್ನಿಂದ ಹೊಡೆದು ಒಂದು 10-11 ಸ್ಟಿಚಸ್ ಆಗೋ ಥರ ಒಂದು ಸರ್ಜರಿ ಆಗಿದ ಥರ ಅವರು ಅವನ್ನ ಹೊಡೆದು ಕೊಲ್ಲೋ ಪ್ರಯತ್ನ ಅಂತ ಅವರು ಮಾಡ್ತಾರೆ. ಮಾಡಿ ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳನ್ನ ಚಲಪಿಲ್ಲಿ ಮಾಡಿ ದರೋಡೆ ಸಂಬಂಧಪಟ್ಟಂಗೆ ಏನೇನು ತಿರುತ್ತೋ ಬಾಚಿಕೊಳ್ಳೋಕೆ ಮಾಡ್ತಾರೆ. ಆವಾಗ ಆ ಮನೆಯಲ್ಲಿ 1,500 ರೂಪಾಯಿ ಮಾತ್ರ ಅಲ್ಲಿ ಸಿಗುತ್ತೆ. ಏನೋ ಸಿಕ್ಕಿಲ್ಲ ಅಂತ ಒಂದು ಕೋಪದಲ್ಲಿ ಅಲ್ಲಿರುವಂಥ ಎಲ್ಲರಿಗೂ ಸಹ ಅವರು ಸಿಕ್ಕಾಪಟ್ಟೆ ಮಹಿಳೆಯನ್ನು ಅನ್ನೋದು ನೋಡಿದೆ, ಅವರು ವರ್ಕರ್ಸ್ ಅವ್ರು ನೋಡಿದೆ, ಅವ್ರಿಗೂ ಸಹ ಬೇರೆಯವ್ರಿಗೂ ಸಹ ಚೆನ್ನಾಗಿ ಮಾಡಿ ನಾವು ಬಂದಿದ್ದೆಲ್ಲ ಫೇಲ್ಯೂರ್ ಆಯಿತು ಅಂತ ಹೇಳಿ ಹಿಂದಿನಲ್ಲಿ ಮಾತಾಡ್ತಾ ಇದ್ರು ಅಂತ ಹೇಳಿ ತದನಂತರ ನಮ್ಗೆ ಗೊತ್ತಾಯಿತು. ಆವ ತಕ್ಷಣ ಈ ಮಾಹಿತಿ ನಮಗೆ ಪೊಲೀಸ್ ಇಲಾಖೆಗೆ ಮಧ್ಯರಾತ್ರಿ ಬರುತ್ತೆ. ಸ್ಟೇಷನಲ್ಲಿ SHO ಯಾರಿದ್ದಾರೆ ಅವರು 112 ಕಾಲ್ ಮಾಡಿ, ಮತ್ತು ಸ್ಟೇಷನ್ ಇನ್ಸ್ಪೆಕ್ಟರ್ ಶ್ರೀ ಸುನೀಲ್ ಕುಮಾರ್ ಅವರು ಮತ್ತು ಅವ್ರ ತಂಡದವ್ರಿಗೆ ಮತ್ತು ಅಲ್ಲಿರುವಂಥ SHO ಕ್ಲೀನಿಯರ್ಗೆ ಇಮಿಡಿಯೇಟ್ಲಿ ಸ್ಪಾಟಿಗೆ ಹೋಗಿ ಆಂಬ್ಯುಲೆನ್ಸ್ನ ಪೊಲೀಸರು ಅರೇಂಜ್ ಮಾಡಿ, ತುಂಬ ಕುಗ್ರಾಮ ಅಂದರೆ ಮಾಲೂರು ಮಾಸ್ತಿಯಿಂದ ನಾನು ಹೋಗಿದ್ದಲ್ಲಿ ತುಂಬ ಕುಗ್ರಾಮ ಆಂಬ್ಯುಲೆನ್ಸ್ ಕಳಿಸಿ ಅವ್ರನ್ನ ಇಮಿಡಿಯೇಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿಸಿ ಅವ್ರ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರು ದಾಖಲು ಮಾಡಿತ್ತು. ಬಟ್ ಈ ಥರ ಒಂದು ಅದೇ ದಿನ ಮಾಲೂರಲ್ಲಿ ಇನ್ನೊಂದು ಗುಟ್ಕಾ ಫ್ಯಾಕ್ಟ್ರಿ ಸಂಬಂಧಪಟ್ಟಿದ್ದು ಸಹ ಒಂದು ಡಕಾಯಿಟಿ ನಡೆದಿತ್ತು. ಹಾಗಾಗಿ ಎರಡೂ ಡಕಾಯಿಟಿ ಒಂದೇ ಮಾಡಿದಾರ, ಯಾರು ಮಾಡಿದಾರೆ ಅನ್ನೋ ಬಗ್ಗೆ ನಾವು ತುಂಬ ಕುಲಂಕುಷವಾಗಿ ಒಂದು ಚರ್ಚೆ ಮಾಡಿದ್ವಿ. ನಮ್ಮ ಅಡಿಷನಲ್ SP ಕ್ರೈಮ್ ಇನ್ಚಾರ್ಜ್ ಆದಂಥ ಬೆಂಗಳೂರು ಡಿಸ್ಟ್ರಿಕ್ಟ್ ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ ಶ್ರೀ ಭಾಸ್ಕರ್ ಅವರು ಮತ್ತು DSP ಕೋಲಾರ ವಿಭಾಗ ಮಲ್ಲೇಶ್ ಅವರು ಒಂದು ಇದನ್ನು ತುಂಬ ಸವಾಲಾಗಿ ಸ್ವೀಕಾರ ಮಾಡಿ ಸ್ಮಾರ್ಟ್ ಇನ್ಸ್ಟ್ರೇಷನ್ ಮಾಡಿ ತಂಡಗಳು ಕಟ್ಟಿ ಆರೋಪಿ ಪತ್ತೆಗೆ ನಾವು ಹೋದಂಥ ಸಂದರ್ಭದಲ್ಲಿ ಯಾವ ವೆಹಿಕಲ್ ಅವರು ಬಂದಿರ್ಬೋದು ಅಥವಾ ಅವ್ರು ಇಲ್ಲಿ ದುಡ್ಡಿದೆ ಅಂತ ಯಾರು ಇನ್ಫಾರ್ಮೇಷನ್ ಮಾಡೋದು ಅನ್ನೋದ್ರ ಬಗ್ಗೆ ಲೋಕಲ್ಸ್ ಬಗ್ಗೆ ವಿಚಾರ ಮಾಡಿದಾಗ ಅಲ್ಲೇ ಪಕ್ಕದಲ್ಲಿ ಅದಾನಿ ಸೋಲಾರ್ ಎನರ್ಜಿ ಮಾಡೋಂಥ ಸಂದರ್ಭದಲ್ಲಿ ತುಂಬ ಜನ ನಾರ್ತ್ ಇಂಡಿಯನ್ಸು ಅಲ್ಲಿ ಕೆಲಸ ಮಾಡೋಂಥವ್ರು ಯಾರು ಮಾವಿನಕಾಯಿನ ಫಸಲು ಮಾಡಿದ್ದಾರೆ ಅವ್ರಿಗೆ ನಾರ್ತ್ ಇಂಡಿಯನ್ ಲೇಬರ್ಸ್ ಯಾರು ಬಂದಾರೆ, ಅವರು JCBಗಳಿಗೆ ಯಾರು ಬಂದಿದ್ರು ಅವ್ರನ್ನೆಲ್ಲ ವಿಚಾರ ಮಾಡೋ ಸಂದರ್ಭದಲ್ಲಿ ನಮಗೆ ಒಂದು ಸಣ್ಣ ಕ್ಲೂ ಸಿಕ್ತು. ಆ ಕ್ಲೂ ಆಧಾರದ ಮೇಲೆ ನಮ್ಮ B.ಸುನೀಲ್ ಕುಮಾರ್ ಅವರು, ಸಿಬ್ಬಂದಿಯಾದ ASI RK ಬಾಬು, SC ಕೃಷ್ಣಮೂರ್ತಿ, SC ರವಿಕುಮಾರ್, ಮತ್ತು PC ಮಂಜುನಾಥ್, PC ನಿಖಿಲ್, ಅಶೋಕ್ ಹರಿಜನ್, PC ನಾಗಪ್ಪ ತಲವಾರ್, PC ವಿಶ್ವನಾಥ್ ಮತ್ತು ಕುಮಾರಿ ಶ್ರುತಿ ಅವರೊಂದು ತಂಡ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಿಗೆ ಟೆಕ್ನಿಕಲ್ ಎಲ್ಲ ಹೆಲ್ಪ್ನ ನಮ್ಮ ಕೋಲಾರ ಜಿಲ್ಲಾ ಟೆಕ್ನಿಕಲ್ ವಿಂಗ್ನ ನಾಗರಾಜ್ ಮತ್ತು ಮುರಳಿ ಮತ್ತು ಭಾಸ್ಕರ್ ಅವರ ತಂಡ ಎಲ್ಲ ನಮಗೆ ನೀಡಿದ್ದಾರೆ. ಇದಾದ ನಂತರ ನಮಗೆ ಈ ಕೃತ್ಯ ಯಾರು ಮಾಡಿದ್ರು ಅನ್ನೋ ಬಗ್ಗೆ ಖಚಿತ ಮಾಡಿದ ಮೇಲೆ ನಿನ್ನೆ ನಾವು ದಾಳಿ ಮಾಡಿದಾಗ 11 ಜನ ಇರುವಂಥ ಒಂದು ಅಸ್ಸಾಮಿ ಅಂತಾರಾಜ್ಯ ದರೋಡೆ ತಂಡ ನಮಗೆ ಸೆರೆ ಸಿಕ್ಕಿದೆ. ಅದರಲ್ಲಿ 6 ಜನ ಅಸ್ಸಾಮೀಸು ಮತ್ತು 4 ಜನ ಅವರು ಕನ್ನಡಿಗರು ಮತ್ತು ಇನ್ನೊಬ್ಬರು ಲೋಕಲ್ ಒಬ್ಬ ಲೇಡಿ. ಲೋಕಲಾಗಿ ಏನು ನಾವು ಹೇಳ್ತಾ ಇದ್ವಲ್ಲ ಲೋಕಲಾಗಿ ಒಬ್ಬ ಲೇಡಿ ಅವರು ಜ್ಯೋತಿ ಅಂಥೇಳಿ, ಅವರು JP ನಗರದ. ಆ್ಯಕ್ಚುಲಿ ಅವರು JP ನಗರ, ಬಟ್ ಇಲ್ಲಿ ಅವರ ನೆಂಟರಿದ್ದರು. ಮಾಸ್ತಿನಲ್ಲಿ ಬಂದಾಗ ಈ ಮನೆಯ ಬಗ್ಗೆ ಅವ್ರಿಗೆ ಮಾಹಿತಿ ನೀಡಿ ಅವ್ರಿಗೆ ಒಬ್ಬರು ಸ್ನೇಹಿತರು ಇರ್ತಾರೆ, ಸೋಹೇಬ್ ಅಂತ, ಅವರು ಅಸ್ಸಾಮಿ, ಅವನಿಗೆ
ಒಬ್ಬ ಶಂಶೂಲ್ ಅಂತೇಳಿ ಇನ್ನೊಬ್ಬ ಸ್ನೇಹಿತರ ಅವರೆಲ್ಲ ಅಸ್ಸಾಮಿಂದ ಬಂದು ಇರೋರು. ಅವ್ರಿಗೆ ಹೇಳಿ ಈ ಥರ ಒಂದು ಮನೆಯಲ್ಲಿ ದೊಡ್ಡ ಒಂದು 20-25 ಲಕ್ಷ ದುಡ್ಡಿದೆ, ಇದು ಸಕ್ಸಸ್ ಮಾಡಿದ್ರೆ ಇನ್ನೊಂದು ನಾನು ದಾವಣಗೆರೆಯಲ್ಲಿ ದೊಡ್ಡ ಕೆಲಸ ಕೊಡ್ತೀನಿ. ಅವ್ರ ಕುಶಲೇಶ್ವರಿಗೆ ಒಬ್ಬ ಯೂಟ್ಯೂಬ್ ಚಾನಲ್ ಖಾಸಗಿ ಚಾನಲ್ನಲ್ಲಿ ಕೆಲಸ ಮಾಡುವಂತಹ ಒಂದು ಎಡಿಟರ್ಗೆ ಡ್ರೈವರ್ ಒಬ್ಬರು, ಅವರು ಎಲ್ಲ ಸೇರಿ ಅವ್ರಿಗೆ ವಾಹನಗಳನ್ನು ಕೊಟ್ಟು ಒಂದು ದಿವಸ ಮುಂಚೆ ಘಟನೆ ನಡೆಯೋಕ್ಕೆ 4 ದಿವಸಕ್ಕೆ ಮುಂಚೆ ಇಲ್ಲಿ ಬಂದು ಮನೆಯನ್ನೆಲ್ಲ ರೆಕ್ಕೆ ಮಾಡ್ಕೊಂಡು ಹೋಗಿ ಆ ದಿನ ಕೃತ್ಯ ನಡೆಸಿರುವಂಥ ನಮ್ಮ ತನಿಖೆಯಿಂದ ಬಂತು, ಎಲ್ಲರೂ ಸಹ ನಾವು ಅರೆಸ್ಟ್ ಮಾಡಿದ್ವಿ. ಇದರಲ್ಲಿ ನಿನ್ನೆ ಈ ಮೇನ್ ಕೃತ್ಯಕ್ಕೆ ಎಲ್ಲ ಮಾಸ್ಟರ್ ಸ್ಕೆಚ್ ಆಗಿ ತಲೆ ಮರೆಸ್ಕೊಂಡಿರ್ತಾರೆ ಮೊಹಮ್ಮದ್ ಸುಹೈಲ್ ಬಿನ್ ಎಮ್ಎ ರೆಹಮಾನ್ ಅಂತ, 26 ವರ್ಷ ಅವರು ಅಸ್ಸಾಂ ಅವರು, ಮತ್ತು ಇನ್ನೊಬ್ಬರು ಶಂಶುಲ್ ಉದಾ ಚೌಧರಿ ಅಲಿಯಾ ಶ್ಯಾಮ್ ಅಂತೇಳಿ, ಅಬ್ದುಲ್ ಖಾಲಿಕ್ ಚೌಧರಿ ಅಂತೇಳಿ ಇವರು ಸಹ ಐಲಕಂಡಿ ಅಸ್ಸಾಮಲ್ಲಿ ಇದಾರೆ ಅಂತ ಹೇಳಿದ್ರು. ಹಾಗಾಗಿ ನಾವು ಮನೆಗಳಲ್ಲಿ ಸರ್ಚ್ ಮಾಡಿದಾಗ ಅವರು ಆಧಾರ್ ಕಾರ್ಡ್ಸು ಎಲ್ಲ ತಗೊಂಡು ಸರ್ಚ್ ಮಾಡಿದ್ವಿ. ಬಟ್ ಈ ಅಸ್ಸಾಂನಲ್ಲಿ ಆಲ್ಮೋಸ್ಟ್ ಎಲ್ಲ ಬಾಂಗ್ಲಾದೇಶಿಯಿಂದ ಬಂದು ವಲಸೆ ಬಂದವರು ಜಾಸ್ತಿ ಇರೋದ್ರಿಂದ ನಾವು ಇದನ್ನು ನಾವು ಗೃಹ ಮಂತ್ರಾಲಯ ಗಮನಕ್ಕೆ ತಂದು ವೆದರ್ ಇದೆ ಯಾರು ಅಸ್ಸಾಮೀಸ ಅಥವಾ ಬಾಂಗ್ಲಾದೇಶಿ ಸಹ ಅನ್ನೋದನ್ನು ನಾವು ವಿಚಾರ ಮಾಡ್ತಾ ಇದ್ದೀವಿ. ಒಟ್ಟಾರೆ ಈ ಕೇಸ್ನಲ್ಲಿ ಟೋಟಲ್ ಈಗಿನವರೆಗೂ 10 ಜನ ಅಕ್ಯೂಸನ್ನ ನಾವು ಅರೆಸ್ಟ್ ಮಾಡಿದ್ದೀವಿ. ಅದರಲ್ಲಿ 6 ಜನ ಅಸ್ಸಾಮೀಸು, 4 ಜನ ಲೋಕಲ್ಸು, ಇನ್ನೊಬ್ಬ ಪ್ರಮುಖ ಪಾತ್ರಧಾರನ್ನೇ ಸಹ ಅರೆಸ್ಟ್ ಮಾಡಬೇಕಾಗಿದೆ. ಈ ಇಬ್ಬರು ಮೊಹಮ್ಮದ್ ಸುಹೈಲ್ ಆ್ಯಂಡ್ ಶಂಶಲ್ ಚೌಧರಿಗೆ ಹುಡುಕ್ತಾ ಇರಬೇಕಾದ್ರೆ ನಿನ್ನೆ ರಾತ್ರಿ ಇವರು ನಮ್ಮ ಕೋಲಾರ ರೂರಲ್ ಲಿಮಿಟ್ಸ್ ಸಂಗೋಡನಲ್ಲಿ ಹತ್ತಿರ ಒಂದು ಬೈಕಲ್ಲಿ ಹೋಗೋ ಸಂದರ್ಭದಲ್ಲಿ ಪೊಲೀಸರು ಗಸ್ತಿಲ್ಲಂತ ನಲ್ಲಿಂದ ಪೊಲೀಸ್ ಒಂದು ಸುನಿಲ್ ಅವರು ಮತ್ತು ಹೇಮಂತ್ ಅಂತ PSI ವೇಮಗಲ್ ಅವರು ಹೋಗೋ ಸಂದರ್ಭದಲ್ಲಿ ಇವ್ರ ಫೋಟೋಸ್ ಎಲ್ಲ ನಮಗೆ ಸಿಕ್ಕಿರುತ್ತೆ. ಅಂದರೆ ಈಗಾಗಲೇ ವಿಚಾರಣೆಯಲ್ಲಿ ಅವ್ರ ಫೋಟೋಸು ಅವ್ರು ಏನು ವೆಹಿಕಲ್ ಯೂಸ್ ಮಾಡ್ತಾರೆ ಎಲ್ಲ ನಮ್ಗೆ ಸಿಗುತ್ತೆ. ಅವರು ಇವನ್ನೆಲ್ಲ ಹಿಡ್ಕೊಂಡು ಬಂದ್ರಂತರ ಯಾರು ಆಲ್ರೆಡಿ 10 ಜನ ಅರೆಸ್ಟ್ ಮಾಡಿದೀವಲ್ಲ, ಏನು ನಡೀತಾ ಇದೆ, ಏನಾಗ್ಬೋದು ಅಥವಾ ಲೀಗಲ್ ಐಡಿ ಏನಾದರೂ ಇವರಿಗೆ ಕೊಡಿಸ್ಬೋದಾ ಅಂತ ಪ್ಲ್ಯಾನ್ ಮಾಡಿ ಸುತ್ತಮುತ್ತ ಇರೋದಕ್ಕೆ ಬಂದಿದ್ದರು. ಹಾಗಾಗಿ ಅವ್ರು ನಾವು ಟವರ್ ಲೊಕೇಶನ್ ಮೇಲೆ ಇನ್ನೊಂದು ನಮ್ಮ ಟೆಕ್ನಿಕಲ್ ಗಾರ್ಡ್ ಮೇಲೆ ನಾವು ಅವ್ರು ಹುಡ್ಕೊಂಡು ಹೋದಾಗ ಪೊಲೀಸರು ನೋಡಿದ ತಕ್ಷಣ ರಿವರ್ಸ್ ಮಾಡಿ ಹೋಗೋದನ್ನು ಬಿಟ್ಟು ಅವ್ರು ಯಾರೂ ಇಲ್ಲ ಕತ್ಲಲ್ಲೂ ಇರುತ್ತೆ ಬರೀ ಪೊಲೀಸ್ ಜೀಪ್ ಎಲ್ಲ ಏನು ದೂರದಲ್ಲಿ ನಿಲ್ಲಿಸಿ ಬರ್ತಾ ಇರೋ ಸಂದರ್ಭದಲ್ಲಿ ಅವರು ಇಬ್ಬರು ಪೊಲೀಸ್ ಮೇಲೆ ಚಾಕು ಮತ್ತು ಕಲ್ಲುಗಳಿಂದ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಪೊಲೀಸರು ಆತ್ಮರಕ್ಷಣೆಗೆ ಫೈರಿಂಗ್ ಮಾಡಿದೆ. ಇದರಲ್ಲಿ ಇಬ್ಬರಿಗೂ ಸಹ ಯಾರು ಮೊಹಮ್ಮದ್ ಸುಬೈ ಮತ್ತು ಶಂಶುಲ್ ಉದ್ ಚೌಧರಿ ಸಹ ಎಡ ಮತ್ತು ಬಲಗಾಲಿಗೆ ಗಾಯ ಆಗಿದೆ. ಅವ್ರನ್ನ ನಮ್ಮ SN ಹಾಸ್ಪಿಟ್ಲಲ್ಲಿ ನಾವು ಅಡ್ಮಿಟ್ ಮಾಡಿದ್ವಿ. ಇದರಲ್ಲಿ ನಮ್ಮ ಸಿಬ್ಬಂದಿ ಸಹ ಗಾಯಗೊಂಡಿದ್ದು, ಅವರು ಸಹ ಇಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈಗ ಈ PC ವಿಶ್ವನಾಥ್ಗೆ ಗಾಯ ಆಗಿದೆ, ಮತ್ತು ನಿಖಿಲ್ ಅವರಿಗೆ ಗಾಯ ಆಗಿದೆ, PSI ಹೇಮಂತ್ಗೂ ಗಾಯ ಆಗಿದೆ. ಇಲ್ಲೇ ಅವರು ಚಿಕಿತ್ಸೆ ಪಡ್ತಾ ಇದ್ದಾರೆ. ಬಟ್ ಎನಿವೇ ಅವರು ಪ್ರಾಣವನ್ನು ಲೆಕ್ಕ ಮಾಡಿದರೆ ಇದರ ಅಂತಾರಾಜ್ಯ ದರೋಡೆಕೊಂಡ ನಮ್ಮ ಕೋಲಾರ ಜಿಲ್ಲಾ ಪೊಲೀಸರು ಹಿಡಿದಿದ್ದಾರೆ. ಸೊ ಇದರಲ್ಲೂ ಸಹ ನಾವೇನು ಕೇಳ್ತೀವಿ ಅಂದರೆ, ಒಂಟಿ ಮನೆಯವರು ಎಲ್ಲ ಗನ್ ಲೈಸೆನ್ಸ್ಗೆ ಕೋಲಾರ ಡಿಸ್ಟ್ರಿಕ್ಟ್ಗೆ ನಮ್ಮ ಪೊಲೀಸ್ಗೆ ನಾವು ಅಪ್ಲೈ ಮಾಡ್ಬೋದು, ನಾವು ಕೊಡ್ತೀವಿ. ಆಮೇಲೆ ಯಾರು ಒಂಟೆ ಮನೇಲಿ ಉಳಿದ್ರಿದ್ದಾರೆ ಅವ್ರನ್ನೆಲ್ಲ ಟಾರ್ಗೆಟ್ ಮಾಡ್ತಾಯಿದ್ದಾರೆ ಗುಂಪು. ಈಗಲೂ ಸಹ ಮೊನ್ನೆ ಕೋಲಾರ ರೂರಲಲ್ಲಿ ಒಂದು ಕೇಸ್ ಆಗಿತ್ತು, ಅದರಲ್ಲಿ ಇನ್ನೂ ನಮಗೆ ಪತ್ತೆ ಆಗಿಲ್ಲ. ಇಂಥ ಸಂದರ್ಭಗಳಲ್ಲಿ ನೀವು ಇನ್ಫಾರ್ಮೇಷನ್ ಹೇಳಬೇಕು, ನಾವು ಒಬ್ಬರೇ ಇದ್ದೀವಿ ಅಂತ ಹೇಳಿ ನಮ್ಮ ಪೊಲೀಸ್ ಬೀಟ್ ಕಾನ್ಸ್ಟೇಬಲ್ ತಿಳಿಸ್ಬೇಕು. ಬೀಟ್ ಪೊಲೀಸ್ ಸ್ಟೇಷನ್ ನಂಬರ್, ಇದರಲ್ಲಿ ಸಹ ನಮ್ಮ ಬೀಟ್ ಕಾನ್ಸ್ಟೇಬಲ್ ಫೋನ್ ನಂಬರ್ ಇದ್ದಿದ್ದಕ್ಕೆ ಆ ಅಮ್ಮ ಅಷ್ಟೊತ್ತಲ್ಲಿ ಫೋನನ್ನು ಹುಡುಕಿ ನಮ್ಮ ಬೀಟ್ ಕಾನ್ಸ್ಟೇಬಲ್ ಫೋನ್ ಮಾಡೋದಕ್ಕೆ ನಮ್ಗೆ ವಿಷಯ ಗೊತ್ತಾಯ್ತು. ಅದರ್ವೈಸ್ ಅವರು ಸಾಯಿಸಿದ್ರು ನಮ್ಗೆ ಯಾವುದು ಇನ್ಫಾರ್ಮೇಷನ್ ಬೆಳಗ್ಗೆ ಗಂಟ ಯಾವುದು ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಇನ್ನು ಮುಂದೆ ನಾವು ಕೋಲಾರ ಡಿಸ್ಟ್ರಿಕ್ಟಲ್ಲಿ ಎಲ್ಲ ಬೀಟ್ ಕಾನ್ಸ್ಟೇಬಲ್ದು ನಾವು ಒಂದು ಪೋಸ್ಟರ್ಸ್ ಮಾಡಿಸಿ ಎಲ್ಲೆಲ್ಲಿ ಹೊಟ್ಟೆ ಮನೆಗಳಿದೆ ಅಥವಾ ಜನಗಳಿರುವಂಥ ಎಲ್ಲ ಕಡೆ ನಾವು ಅಡಿಸ್ತೀವಿ. ಒಂದು ಎರಡನೇದು ನಾವು ಜನಸ್ಪಂದನ ಒಂದು ಆ್ಯಪ್ ಮಾಡಿದ್ದೀವಿ. ಇನ್ನಿ ಈ ಥರ ಸಸ್ಪಿಷಿಯಸ್ ಆ್ಯಕ್ಟಿವಿಟೀಸ್ ಇದ್ದರೆ ನೀವು ಸ್ಕ್ಯಾನ್ ಮಾಡಿ ಪೊಲೀಸ್ಗೆ ತಿಳಿಸ್ಬೋದು. ಒಟ್ಟಾರೆ ಬ್ರೇವ್ ಆ್ಯಕ್ಟ್ ತೋರಿದಂತಹ ನಮ್ಮ ಬಿ ಸುನಿಲ್ ಅವರು ಮತ್ತು ಹೇಮಂತ್ ಅವರಿಗೆ ನನ್ನ ಅಭಿನಂದನೆಗಳು. ಅವರು ಚಿಕಿತ್ಸೆ ಪಡೆದು ಬೇರೆ ಅವರು ಗುಣಮುಖವಾಗಲಿ. ಬಟ್ ಒಟ್ಟಾರೆ ಈ ಕೇಸ್ನ ತುಂಬ ಚಾಲೆಂಜ್ ಆಗಿ ಸ್ವೀಕಾರ ಮಾಡಿದಂಥ ನಮ್ಮ DSP ಭಾಸ್ಕರ್ ಅವರು ಮತ್ತು ನಮ್ಮ DSP ಮಲ್ಲೇಶ್ ಅವರು ಅಭಿನಂದನೆಗೆ ಅರ್ಹರು. ನಾವು ಇನ್ನು ಮುಂದೆ ಜಿಲ್ಲೆಯಲ್ಲಿ ಈ ಥರ ಯಾವುದು ಘಟನೆಗಳು ನಡೆದಿರ ನಾವು ಕಠಿಣ ಕ್ರಮ ತಗೊಳ್ತೀವಿ, ನಾಗಬಂದಿ ಮಾಡ್ತೀವಿ. ಬಟ್ ಪಬ್ಲಿಕ್ಕು ಸಹ ಹಳ್ಳಿನಲ್ಲಿ ಈ ಥರ ಗ್ಯಾಂಗ್ಗಳು ಸಸ್ಪಿಷಿಯಸ್ ಪರ್ಸನ್ಸ್ ಯಾರು ಬಂದರು ಅವರು ಕಳ್ಳರಿದಾರಾ ಇಲ್ಲೋ ಅನ್ನೋದು ಬೇರೆ ಪ್ರಶ್ನೆ. ಬಟ್ ಲಾನ್ ಲೋಗಳಿದ್ದ ಸಹ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡಬೇಕಂತೇಳಿ ಈ ಮೂಲಕ ನಿಮ್ಮೆಲ್ಲರೂ ನಾನು ಕೋರ್ಕೊಳ್ತೀನಿ.